ಒಕೊ ಸ್ಕ್ರೀನ್ ಎನ್ ಜಿ ಅನ್ನೋ ಸಾಫ್ಟ್ವೇರ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಒಂದು ಲಿಂಕ್ ಕೊಡಲಾಗಿದೆ, ಈ ಲಿಂಕನ್ನು ನಿಮ್ಮ ಕೋರ್ಸ್ ಫ್ಯಾಕಲ್ಟಿ ನಿಮ್ಮ ಜೊತೆ ವಾಟ್ಸಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ಮೂಡಲ್ ಕೋರ್ಸ್ ಆಗಿರ್ಬೋದು, ಸೊ ಈ ಥರ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿರ್ತಾರೆ, ಅದರ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ನೀವು ಲಿಂಕನ್ನು ಕಾಪಿ ಮಾಡಿಕೊಂಡು ಬ್ರೌಸರಲ್ಲಿ ಪೇಸ್ಟ್ ಕೂಡ ಮಾಡ್ಬೋದು. ಸೊ ನಾನೀಗ ಇಲ್ಲಿ ನನ್ನ ಬ್ರೌಸರಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿದರೆ ಈ ಥರ ನಿಮಗೆ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಒಕೋ ಸ್ಕ್ರೀನ್ ಎನ್ ಜಿ ಸಾಫ್ಟ್ವೇರನ್ನು ನೀವು ವಿಂಡೋಸಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಬೋದು, ಅದೇ ಥರ ಲಿನಕ್ಸ್ ಅಂದರೆ ಉಬುಂಟು ಅಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಸೊ ಈಗ ವಿಂಡೋಸಲ್ಲಿ ಇನ್ಸ್ಟಾಲ್ ಮಾಡೋದಾದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಸೆಲೆಕ್ಟ್ ಆ್ಯಂಡ್ ಡೌನ್ಲೋಡ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ವಿಂಡೋಸ್ಗೋಸ್ಕರ ಎರಡು ಆಪ್ಷನ್ ಸಿಗುತ್ತೆ, ಒಂದು ವಿಂಡೋಸ್ 64.exe, ಇನ್ನೊಂದು ವಿಂಡೋಸ್ 32.exe ಅಂತ. ಸೊ ವಿಂಡೋಸ್ 32.exe ಅನ್ನೋದು ತುಂಬ ಹಳೆಯ ಪ್ರೊಸೆಸರು, ಅದೇ ಥರ ವಿಂಡೋಸ್ 64.exe ಅನ್ನೋದು ಒಂದು ಹೊಸ ಪ್ರೊಸೆಸರ್ ಆಗಿರುತ್ತೆ. ಫಸ್ಟು ನಮ್ಮ ಸಿಸ್ಟಮನ್ನು ಚೆಕ್ ಮಾಡಬೇಕಾಗುತ್ತೆ ಅದು ಯಾವ ಪ್ರೊಸೆಸರ್ ಅಂತ. ಅದಕ್ಕೆ ನಾನು ದಿಸ್ ಪಿ ಸಿ ಅಂತ ಚೆಕ್ ಮಾಡಿಬಿಟ್ಟು ಇಲ್ಲಿ ಪ್ರಾಪರ್ಟೀಸಲ್ಲಿ ಹೋದರೆ ಇದು x64 ಬೇಸ್ಡ್ ಪ್ರೊಸೆಸರ್ ಅಂತ ಇದೆ, ಅದಕ್ಕೆ ನಾನು 64 ಬಿಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಒಂದು ಸೇವ್ ಫೈಲ್ ಅನ್ನೋ ಒಂದು ವಿಜಾರ್ಡ್ ಓಪನ್ ಆಗುತ್ತೆ. ಸೊ ನೀವು ಸೇವ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಫೈಲ್ ಸೈಜ್ ನೀವು ನೋಡ್ಬೋದು 68.9 MB ಇದೆ, ಇದು ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಈ ಸಾಫ್ಟ್ವೇರ್ನ ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ನೀವು ನೋಡ್ಬೋದು ನಾನು ಇದನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ಓಪನ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಇದನ್ನು ನಾನು ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡ್ತೀನಿ. ಒಕೋ ಸ್ಕ್ರೀನ್ ಎನ್ ಜಿದು ಸೆಟಪ್ ವಿಜಾರ್ಡ್ ಓಪನ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಸೆಟಪ್ ಒಕೋ ಸ್ಕ್ರೀನ್ ಎನ್ ಜಿ ಅಂತ ಇದೆ, ಸೊ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ಈಗ ಇಲ್ಲಿ ಇಲ್ಲಿ ಪಾತ್ ನೇಮ್ ಕೊಡಬೇಕಾಗುತ್ತೆ, ಬಟ್ ಇದನ್ನು ನೀವು ಏನೂ ಚೇಂಜ್ ಮಾಡಬೇಡಿ, ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿ. ಒಕೋ ಸ್ಕ್ರೀನ್ ಎನ್ ಜಿ ಅನ್ನೋದು ಚೆಕ್ ಎನೇಬಲ್ ಆಗಿರಬೇಕು, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಲೈಸೆನ್ಸ್ ಅಗ್ರಿಮೆಂಟಲ್ಲಿ ಸೊ ಐ ಅಕ್ಸೆಪ್ಟ್ ದ ಲೈಸೆನ್ಸ್ ಅಂತ ಹೇಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೀವು ಶಾರ್ಟ್ಕಟ್ನ ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ಸೊ ನೀವು ಚೂಸ್ ಮಾಡ್ಬೋದು ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್. ನಾನು ಸ್ಟಾರ್ಟಪ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಇದರ ಮೇಲೆ ನಾನು ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಫಿನಿಶ್ ಟು ಎಕ್ಸಿಟ್ ದ ಒಕೋ ಸ್ಕ್ರೀನ್ ಎನ್ ಜಿ ವಿಜಾರ್ಡ್ ಅಂತ ಇದೆ, ಸೊ ಫಿನಿಶ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಡೆಸ್ಕ್ಟಾಪಲ್ಲಿ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಆಗಿರುತ್ತೆ ಈ ಥರ. ಸೊ ಇದನ್ನು ನೀವು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಈ ಥರ ಸ್ಕ್ರೀನ್ ಓಪನ್ ಆದರೆ ನಿಮ್ಮ ಒಕೋ ಸ್ಕ್ರೀನ್ ಎನ್ ಜಿ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಧನ್ಯವಾದಗಳು.